ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಸಿಂಪಲ್ಲಾಗಿ ಹಾಗೂ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಮೆಂತ್ಯ ಪಲಾವನ್ನ ಹೇಗೆ ಮಾಡೋದಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ, ಅಥವಾ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಈ ಒಂದು ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೊ ನೀವು ಎಷ್ಟು ಮಾಡಬೇಕಂತಿದ್ರು ಸೊ ಅಷ್ಟು ಕ್ವಾಂಟಿಟಿನ ತೊಗೊಳ್ಳಿ. ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೊ ಇದನ್ನು ಇವಾಗ ಒಂದು 2-3 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಅಕ್ಕಿನ ವಾಶ್ ಮಾಡಿಕೊಂಡು ನಂತರ ನೀರನ್ನು ಹಾಕಿ ಒಂದು 15 ನಿಮಿಷಗಳ ಕಾಲ ಇಲ್ಲಿ ನಾನು ನೆನೆ ಹಾಕಿ ಇಡ್ತಾ ಇದ್ದೀನಿ. ಸೊ ನೀರಿನಲ್ಲೇ ನೀವು ಅಕ್ಕಿನ ನೆನೆ ಹಾಕಿ ಇಟ್ಕೊಳ್ಳಿ. ನಂತರ ನಾನಿಲ್ಲಿ ರುಬ್ಬೋದಕ್ಕೆ ಒಂದು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ. ಆನಂತರ ನಾನಿಲ್ಲಿ ಒಂದು 4 ಹಸಿ ಮೆಣಸಿನಕಾಯನ್ನ ಸೇರಿಸ್ಕೋತಾ ಇದ್ದೀನಿ. ನೋಡಿ, ನಿಮಗೆ ಖಾರಕ್ಕೆ ತಕ್ಕಂತೆ ಸೇರಿಸ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿ ಸೇರಿಸ್ಕೋತಾ ಇದ್ದೀನಿ. ಹಾಗೂ ಒಂದು ಅರ್ಧ ಇಡಿಯಷ್ಟು ಅಥವಾ ಒಂದು ಸ್ವಲ್ಪ ನಾನಿಲ್ಲಿ ಪುದೀನವನ್ನು ಸೇರಿಸ್ಕೊಂಡಿದ್ದೀನಿ. ನಂತರ 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟನ್ನು ಸಹ ನಾವು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನಾನಿಲ್ಲಿ ನುಣ್ಣಗೆ ಸ್ಮೂತ್ ಪೇಸ್ಟಾಗಿ ಮಾಡಿಟ್ಕೊಂಡಿದ್ದೀನಿ. ಸೊ ನೋಡಿ, ಈ ರೀತಿ ನಾನು ನುಣ್ಣಗೆ ರುಬ್ಬಿ ಎತ್ತಿಟ್ಕೋತಾ ಇದ್ದೀನಿ. ಸೊ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನಂತರ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ. ಹಾಗೂ ಒಂದು 3-4 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾವು ಎಲ್ಲ ಸ್ಪೈಸಸ್ನ ಹಾಕೋಬೇಕಾಗುತ್ತೆ. ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ಟಾರು, ಹಾಗೂ ಒಂದು 3-4 ಲವಂಗನ ಸೇರಿಸ್ಕೋತಾ ಇದ್ದೀನಿ. ಹಾಗೂ ಮರಾಠಿ ಮೊಗ್ಗು ಒಂದು, ಆನಂತರ ಒಂದು ಏಲಕ್ಕಿ ಹಾಗೂ ಪಲಾವ್ ಎಲೆ, ಇಷ್ಟನ್ನು ನಾನಿಲ್ಲಿ ಸ್ಪೈಸಸ್ನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಂದರೆ ಯಾವ್ಯಾವ ಸ್ಪೈಸಸ್ ಬೇಕಾಗೋದು ಅವೆಲ್ಲವನ್ನು ಸಹ ನೀವು ಇಲ್ಲಿ ಸೇರಿಸ್ಕೋಬೋದು. ನಂತರ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ. ಎಣ್ಣೆಯಲ್ಲಿ ನಾವು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಈರುಳ್ಳಿನ ಬಾಡಿಸ್ಕೊಳ್ಳೋಣ. ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಇಲ್ಲಿ ಎಣ್ಣೆಯಲ್ಲಿ ನಾನು ಈರುಳ್ಳಿನ ಬಾಡಿಸ್ಕೋತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾನಿಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದಂತಹ ಬಟಾಣಿನ ಸೇರಿಸ್ಕೋತಾ ಇದ್ದೀನಿ. ಒಂದು 3-4 ಟೇಬಲ್ ಸ್ಪೂನಷ್ಟು ಬಟಾಣಿ. ನೀವು ರಾತ್ರಿನೇ ನೆನೆ ಹಾಕಿ ಇಟ್ಕೋಬೋದು, ಅಥವಾ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಆನಂತರ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೋತಾ ಇದ್ದೀನಿ. ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು ಲೋಟ ಅಕ್ಕಿ ಅಥವಾ ಒಂದು ಲೋಟ ಮೆಜರ್ಮೆಂಟ್ಗೆ ನಾನಿಲ್ಲಿ ಒಂದು ಬೌಲಷ್ಟು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ತುಂಬ ಮೆಂತ್ಯ ಸೊಪ್ಪು ಜಾಸ್ತಿ ಆದ್ರೂ ನಿಮಗೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಸೊ ನಾನಿಲ್ಲಿ ಒಂದು ಸುಮಾರು 1/4 ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಸೊ ನಂತರ ನಾನಿಲ್ಲಿ 1/4 ಟೀಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ನಂತರ 1/4 ಟೇಬಲ್ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೋತಾ ಇದ್ದೀನಿ. ಹಾಗೂ 1/4 ಟೀಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸ್ಕೋತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡ ನಂತರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದು ಎಣ್ಣೆಯಲ್ಲೇ ಹುರ್ಕೊಳ್ತಾ ಸ್ವಲ್ಪ ಈ ರೀತಿ ಎಲ್ಲ ಮೆತ್ತಗಾಗ್ತಾ ಹೋಗುತ್ತೆ. ಸೊ ಆ ರೀತಿ ಆಗಬೇಕು ನಿಮಗೆ. ಸೊ ಆವಾಗಲೇ ತುಂಬ ಚೆನ್ನಾಗಿ ಬರುತ್ತೆ. ನಂತರ ನಾನು ರುಬ್ಬಿ ಇಟ್ಕೊಂಡಿದ್ದಂತಹ ನಾನು ಮಸಾಲೆನ ಸೇರಿಸ್ಕೋತಾ ಇದ್ದೀನಿ. ಇದನ್ನು ಸಹ ನಾವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಸೊಪ್ಪು ಹಾಕ್ಕೊಂಡು ನಂತರ ನೀವು 2-3 ನಿಮಿಷಗಳ ಕಾಲ ಹಾಗೆ ಹುರ್ಕೋಬೇಕಾಗುತ್ತೆ. ಸೊ ಇಲ್ಲಿ ಮಸಾಲೆ ಎಲ್ಲವನ್ನು ಸೇರಿಸ್ಕೊಂಡ ನಂತರ ನಾನು ನೀರನ್ನು ಸೇರಿಸ್ಕೋತಾ ಇದ್ದೀನಿ. ನಾನಿಲ್ಲಿ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನಂತರ ನಾನಿಲ್ಲಿ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ನೀರು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಈ ರೀತಿ ನೀರು ಕುದಿ ಬಂದ ನಂತರ ನಾವು ಅಕ್ಕಿನ ಸೇರಿಸ್ಕೋಬೇಕಾಗುತ್ತೆ. ನಾವು ನೆನೆಯೋದಕ್ಕೆ ಇಟ್ಕೊಂಡಿದ್ವಲ್ಲ ಅಕ್ಕಿ, ನಾನು ಆ ಒಂದು ಅಕ್ಕಿನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ನೀವು ನೆನೆಸ್ದೆ ಹಾಗೆ ಕೂಡ ಮಾಡ್ಕೋಬಹುದು. ಸೊ ನೆನೆಯೋದಕ್ಕೆ ಇಟ್ಟರೆ ಬೇಗ ಆಗುತ್ತೆ. ನೀವು ನೆನೆಯೋದಕ್ಕೆ ಇಟ್ಟಿಲ್ಲ ಅಂತ ಹೇಳಿದ್ರೆ ಒಂದು 3 ವಿಷಲ್ ಕೂಗಿಸಿ ನಾವಿಲ್ಲಿ ಅಕ್ಕಿನ ನೆನೆಯೋದಕ್ಕೆ ಇಟ್ಟಿರೋದ್ರಿಂದ ಒಂದು 2 ವಿಷಲ್ ಸಾಕಾಗುತ್ತೆ. ಅಕ್ಕಿ ಹಾಕ್ಕೊಂಡ ನಂತರ ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ನ ಕೂಗಿಸ್ತಾ ಇದ್ದೀನಿ. ಕೇವಲ 2 ವಿಷಲ್ ಬೇಯಿಸ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೀವು ತುಂಬ ಸಿಂಪಲಾಗಿ ಮಾಡ್ಕೋಬಹುದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಬೇಗ ಕೂಡ ಆಗುತ್ತೆ ಈ ಒಂದು ರೆಸಿಪಿ. ಇವತ್ತಿನ ಮೆಂತ್ಯ ಸೊಪ್ಪಿನ ಪಲಾವ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.